ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ಚೆನ್ನಾಗಿದ್ದೀರಾ ಸರ್? ನಮಸ್ಕಾರ. ನಮಸ್ತೆ. ಸೂಪರ್ ಸರ್, ನೈಸ್ ಗೆಟಪ್ ಸರ್. ಹೇಳಿ ಸರ್. ಚೆನ್ನಾಗಿದ್ದೀರಾ? ತುಂಬ ಅದ್ಭುತವಾಗಿ ಕಾಣಿಸ್ತಾ ಇದ್ದೀರಾ. ಒಳ್ಳೆ ಫಿಲ್ಮ್ ಸ್ಟಾರ್ ತರ ಇದ್ದೀರಾ ಸರ್. ಯಾವ ಹೀರೋ ಇಷ್ಟ ನಿಮಗೆ ಹೀರೋ ಕನ್ನಡದಲ್ಲಿ? ವಿಷ್ಣುವರ್ಧನ್ ಸರ್. ಡಾಕ್ಟರ್ ವಿಷ್ಣುವರ್ಧನ್ ಅವ್ರಿಗೆ ಜೈ. ಒಬ್ರು ಅಭಿಮಾನಿ ಡಾಕ್ಟರ್ ವಿಷ್ಣುವರ್ಧನ್ ಸರ್ ಅವರ ಅಪ್ಪಟ ಅಭಿಮಾನಿ ಅನ್ಸುತ್ತೆ ಇವರು. ಸೊ ಕರ್ಕೊಂಬರೋಣ. ಇವ್ರ ಕತೆ ಏನು, ಇವ್ರು ಏನಕ್ಕೆ ಹೀಗಾಗಿದ್ದಾರೆ ಅನ್ನೋ ಪ್ರತಿಯೊಂದು ವಿಡಿಯೋನ ಇದರಲ್ಲಿ ನಿಮಗೆ ತೋರ್ಸಕ್ ನಾ ಇಷ್ಟಪಡ್ತೀನಿ. ಪ್ರತಿಯೊಬ್ರು ಈ ವಿಡಿಯೋನ ಕಂಟಿನ್ಯೂಸ್ ಆಗಿ ನೋಡಿ. ತುಂಬಾ ಭಯಾನಕ ರೋಚಕ ಇವರ ಜೀವನ ಚರಿತ್ರೆ ಕೇಳಿದ್ರೆ ನೀವು ಬೆಚ್ಚಿ ಬೀಳ್ತೀರಾ, ಆ ಥರ ಇದೆ. ಬಟ್ ಕಂಟಿನ್ಯೂ ಆಗಿ ಈ ವಿಡಿಯೋ ನೋಡಿದವ್ರಿಗೆ ಮಾತ್ರ ಅರ್ಥ ಆಗುತ್ತೆ ಇವರು ತುಂಬಾ ಓದ್ಕೊಂಡಿದ್ದಾರೆ, ತುಂಬಾ ತುಂಬಾ ಓದಿ ಯಾಕೆ ಈ ಥರ ಆದರೂ ಕೇಳೋಣ. ನಮಸ್ಕಾರ ಸರ್. ಪ್ಲೀಸ್ ವೆಲ್ಕಮ್ ಸರ್. ನಿಜವಾಗ್ಲು ಖುಷಿ ಆಗುತ್ತೆ ಸರ್, ಡಾಕ್ಟರ್ ವಿಷ್ಣುವರ್ಧನ್ ಅವರ ಅಭಿಮಾನಿ ಬರ್ತಿದ್ದಾರೆ ಅಂದ್ರೆ ನಮ್ಗೆ ಸಂತೋಷ. ಬಿಡಿ 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 ನೋಡಿ. ಆತ್ಮರಕ್ಷಕ ಸಿನಿಮಾ ನೋಡಿದೆ, ಅದರಲ್ಲಿ ಪಾರ್ಟ್ ಟೂ ಬರೋದು ವಿಷ್ಣುವರ್ಧನ್ ಸರ್ದು ಭಯಾನಕ ಚರಿತ್ರೆ ಅದು. ನಿಜವಾಗ್ಲು ಅದನ್ನ ನೋಡಕ್ಕೆ ಕಣ್ಣೆರಡು ಸಾಲಲ್ಲ. ಸೊ ಇವರು ಕೂಡ ಅದೇ ತರ ಅವರ ಸಿನಿಮಾ ನೋಡೇ ಈ ರೀತಿ ಮಾಡ್ಕೊಂಡಿದ್ದಾರೇನೋ ಗೊತ್ತಿಲ್ಲ. ಬನ್ನಿ ಸರ್ ಪ್ಲೀಸ್, ಬನ್ನಿ ಬನ್ನಿ ಬನ್ನಿ. ಮುಟ್ಟಂಗಿಲ್ಲ, ಪರ್ಮಿಷನ್ ಇಲ್ವಾ? ನಮ್ ಬ್ಯಾಗ್ ಮುಟ್ಟಂಗ್ ಪರ್ಮಿಷನ್ ಇಲ್ವಾ? ಬ್ಯಾಗ್ ಮುಟ್ಟೋದಕ್ಕೆ ಪರ್ಮಿಷನ್ ಇಲ್ಲ. ಬಂದು ನಿಧಾನ 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 ಪ್ಲೀಸ್ ಪ್ಲೀಸ್ ಬನ್ನಿ ಸರ್, ಕೂತ್ಕೊಳ್ಳಿ. ಸರ್ ನಮಸ್ತೆ. ನಿಮ್ಮ ಹೆಸರೇನು ಸರ್? ನರಸಿಂಹಮೂರ್ತಿ. ನರಸಿಂಹಮೂರ್ತಿ ಏನು ಓದಿದ್ದೀರಾ? ಬಿ ಇ ಸಿವಿಲ್. ಯಾವ ಇಯರ್ ಸರ್? 1995. ಸರ್ ಫುಲ್ ಕ್ವಾಲಿಫಿಕೇಶನ್ ಏನು ಸರ್ ನಿಮ್ಮದು? ಬಿಇ ಆದ್ಮೇಲೆ ಏನ್ ಓದಿದ್ರಿ ಮುಂದೆ? ಬಿಇ ಆದ್ಮೇಲೆ ಮುಂದೆ ಏನ್ ಓದಿದ್ರಿ? ಐಪಿಎಸ್ ಆಯ್ತಾ? ಐಪಿಎಸ್ ಆಗಿದ್ರಾ? ಐಪಿಎಸ್ ಡ್ಯೂಟಿ ಮಾಡಿದೀರಾ? ಡ್ಯೂಟಿ ಮಾಡಿದೀರಾ? ಡ್ಯೂಟಿ ಇದೆ ಅಲ್ಲ, ನಾನು ಕೇಳ್ಪಟ್ಟಂಗೆ ನಿಮ್ಗೆ 180,000 ಐಪಿಎಸ್ ಈಗ ಮಾಡಲ್ ಈಗ ಪ್ರತಿಯಲ್ಲಿ. ಸ್ಯಾಲ್ರಿ ಎಷ್ಟಿತ್ತು ಸರ್ ನಿಮ್ಗೆ? ಸ್ಯಾಲ್ರಿ ಅದೇನಿಲ್ಲ. ಈಗ ಅಪ್ಪ ಅಮ್ಮ ಇದ್ದಾರಾ ಸರ್ ನಿಮ್ಗೆ? ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲ ಇದ್ದಾರೆ? ಯಾವ ಊರಲ್ಲಿ ಇದ್ದಾರೆ ಸರ್ ಎಲ್ಲ? ಆಲೂರು ಒಬ್ಳಿ. ಯಾವ ಊರಲ್ಲಿ ಇದ್ದಾರೆ? ಯಾವ ಊರಲ್ಲಿ ಇದ್ದಾರೆ ಸರ್? ಯಾವ ಊರಲ್ಲಿ ಇದ್ದಾರೆ ಅಂದೆ? ಬಸವೇಶ್ವರ ನಗರ. ಸೊ ಟೋಟಲಿ ಫ್ಯಾಮಿಲಿ ಇದಾರೆ ನಿಮ್ಗೆ? ಫ್ಯಾಮಿಲಿ ಇದ್ದ ಮೇಲೂ ಯಾಕೆ ಸರ್ ಈ ತರ ಓಡಾಡ್ತಿದ್ದೀರಾ ನೀವು? ಅಲ್ಲ ಬಂದು ನೆಂಟ್ರು ಮನೆಗೆ. ನೆಂಟ್ರು ಮನೆಗೆ ಬಂದ್ರ? ನೆಂಟ್ರು ಮನೆಗೆ ಸೇರ್ಸ್ಕೊಂತ ಇದಾರಾ? ಸರ್ ಇದೆಲ್ಲ ಯಾವ ಏನಕ್ಕೋಸ್ಕರ ಬಿಟ್ಟಿದ್ದೀರಾ ಈ ತರ ಕೂದಲೆಲ್ಲ? ಏನಕ್ಕೆ ಬಿಟ್ಟಿದ್ದೀರಾ? ಅದೇ ನೋಡಿ ಸರ್, ಬ್ಲಾಕ್ ತಂತ್ರ. ಬ್ಲಾಕ್ ಮ್ಯಾಜಿಕ್ ತಂತ್ರ ಅಂದ್ರೆ ತಂತ್ರಗಾರಿಕೆ. ಯಾರು ಮಾಡಿರೋದು? ವಿಚಾರ ಹೇಳ್ತೇನೆ ಸರ್. ಸ್ನೇಕ್ ಬೈಟ್ ಇನ್ಫೆಕ್ಷನ್ಸ್. ಸ್ಟೇಟ್ ಬೈಕ್ಸ್ ಇನ್ಸ್ಪೆಕ್ಷನ್. ಸ್ನೇಕ್ ಬೈಟಿಂಗ್ ಇನ್ಫೆಕ್ಷನ್ಸ್. ಹಾವು ಕಡಿದಿಲ್ಲ ಅನ್ಸುತ್ತಲ್ಲ? ಹಾಗಿಲ್ಲ, ಯಾರು ಕಡಿದಿಲ್ಲ. ಇಲ್ಲ ಇಲ್ಲ, ಅದು ಇನ್ಫೆಕ್ಷನ್ಸ್. ಹೌದು, ಇದೆಲ್ಲ ಪೇಷಂಟ್ಸ್ ಇದೆ. ಹಲೋ ಸರ್. ಹೌದು, ಅದು ಒಪ್ಪಲ್ಲ. ನೀವು ನನ್ನೇನೋ ಡೈರೆಕ್ಟ್ ಆಗಿ ಕೇಳ್ತೀರಿ. ರೆಲೆವೆಂಟ್ ಟು ದಟ್ ಪೇಷಂಟ್ಸ್ ಅಲ್ಲಿ ಸಿಂಪ್ಟಮ್ಸ್ ಬೇಕು. ಒಂದು, ನೆಕ್ಸ್ಟ್ ಫಿಸ್ತುಲ ಅಂತ ಯಾರು ತೋರಿಸೋಕಾಗ ಆ ಪೇಷಂಟ್ ಇನ್ಫೆಕ್ಷನ್ಸ್. ಇನ್ಫೆಕ್ಷನ್ ಗೊತ್ತಲ್ಲ, ಸೋಂಕು ರೋಗ ನನಗೆ ತೆರಬೇಕು, ಅದನ್ನು ನಿಭಾಯಿಸ್ಬೇಕಾದ್ರೆ ಅದು ಉಳಿತಾ ಇದೆ. ಸ್ನೇಕ್ ಬೈಟ್ಸ್ ಏನಾದ್ರು ಆಗಿತ್ತಾ ಸರ್ ನಿಮಗೆ? ನಿಮ್ಗೆ ಏನು ಹೇಳೋಕ್ಕಲ್ಲ ಬಿಡಿ ಸರ್.
ಇನ್ಫೆಕ್ಷನ್ಸ್ ಅಂತ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಅಂತ ನಮಗೆ ತಿಳಿಸ ಆಗಿದೆ ಅವರಿಗೆ ಸೋಂಕು ರೋಗ ಅಂತ ಗೊತ್ತಾಗಲ್ಲ ಒಬ್ಬರಿಂದ ಒಬ್ಬರು ತಲುಪೋದು ಇಂಗ್ಲೀಷಲ್ಲೇ ಮಾತಾಡ್ಸ ನನಗೆ ಕನ್ನಡ ಬಿಟ್ಟರೆ ಬೇರೆ ಭಾಷೆ ಬರಲ್ಲ ಸರ್ ಇಂಗ್ಲೀಷಲ್ಲೇ ಮಾತಾಡ್ಸಿ ಅವ್ರು ಇಂಗ್ಲೀಷಲ್ಲಿ ಮಾತಾಡ್ತಾರೆ ನಿಮ್ಮ ಸರ್ ಯು ಆರ್ ಫ್ರಮ್ ವಿಚ್ ಸಿಟಿ ಸರ್ ಯು ಆರ್ ಬಿಲಾಂಗ್ಸ್ ಟು ಕರ್ನಾಟಕ ಆರ್ ಯು ಆರ್ ಬಿಲಾಂಗ್ಸ್ ಟು ಅದರ್ ಸ್ಟೇಟ್ ಕರ್ನಾಟಕ ಓನ್ಲಿ ವೇರ್ ಇನ್ ಕರ್ನಾಟಕ ಕಂಬದಕಲ್ಲು ಕಂಬದಕಲ್ಲು ವೇರ್ ಇಟ್ಸ್ ಕಮ್ ಬೆಂಗಳೂರು ನಾರ್ತ್ ಈಸ್ಟ್ ವೆಸ್ಟ್ ಬೆಂಗಳೂರು ಟೌನ್ ಡಿಸ್ಟ್ರಿಕ್ಟ್ ಬೆಂಗಳೂರು ನಗರ ಜಿಲ್ಲೆ ನೀವು ಯು ಹ್ಯಾವ್ ಎನಿ ರಿಲೇಷನ್ಸ್ ಇನ್ ದಟ್ ಏರಿಯಾ ರಿಲೇಷನ್ಸ್ ಆ್ಯಂಡ್ ಬ್ರದರ್ಸ್ ಸಿಸ್ಟರ್ಸ್ ಕಸಿನ್ಸ್ ನಿಮಗೆ ಇದು ಇವರು ಏಜೆಂಟ್ ಗೊತ್ತಲ್ಲ ಹೊಟ್ಟೆ ಪಕ್ಷದ ಏಜೆಂಟ್ ಇಂಗ್ಲೀಷಲ್ಲೇ ಮಾತಾಡ್ತಾರೆ ಹೊಟ್ಟೆ ಪಕ್ಷ ಮಾಜಿ ಮುಜಿ ಏಜೆಂಟ್ ಎಂ ರಂಗಸ್ವಾಮಿ ಓಕೆ ಏಜೆಂಟ್ ಏಜೆಂಟ್ ಅವ್ರ ಮಗ ಒಬ್ಬರು ಇದ್ದಾರೆ ಪ್ರಂಬರ್ ಮಂಜುನಾಥ ಓಕೆ ನಮ್ಮ ಸ್ಟೇಟ್ ಅವ್ರ ನಂಬರ್ ಇದೆಯಾ ಇಲ್ಲ ಸರ್ ಬಂದ್ಬಿಟ್ಟು ಹೆಂಗೆ ತಗೊಂಡ್ಬಂದು ಹೌದಾ ಓಕೆ ಓಕೆ ಅಲ್ಲ ಇಂಗ್ಲೀಷಲ್ಲಿ ಅವ್ರು ಮಾತಾಡಕ್ಕೆ ಅಲ್ಲ ಮಾತಾಡಕ್ಕೆ ಬರುತ್ತಾ ಕೇಳು ಸರ್ ಇಂಗ್ಲೀಷ್ ಫ್ಲೂಯೆಂಟ್ ಆಗಿ ಬರುತ್ತಾ ಯಾಕೆ ಇಂಗ್ಲೀಷ್ ಹೇಳ್ಬೋದು ಸೂಪರ್ ಸರ್ ಸೂಪರ್ ಅದ್ಭುತ ಇಂಗ್ಲೀಷ್ ಯಾಕೆ ಹಾಂ ನಿಜ ನಿಜ ಅಂದ್ರೆ ನಾವು ಒಂದು ಕ್ಲಾರಿಟಿಗೋಸ್ಕರ ಕೇಳಿದ್ವಿ ಅಷ್ಟೇ ಸೂಪರ್ ಸರ್ ಇಂಗ್ಲೀಷಲ್ಲಿ ಮಾತಾಡಿದ್ರು ಕನ್ನಡದರೇ ಮಾಡ್ತಾರೆ ಅಂದ್ರೆ ಪಕ್ಕ ಕನ್ನಡಿಗನೇ ಸೂಪರ್ ಸರ್ ಥ್ಯಾಂಕ್ ಯು ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್ ಇಂಗ್ಲೀಷಲ್ಲಿ ಮಾತಾಡಿ ಅಂತ ಹೇಳಿದ ಉದ್ದೇಶ ಇಷ್ಟೇ ನಾನು ಕರ್ನಾಟಕ ದೊಡ್ಡ ಅಭಿಮಾನಿ ಕರ್ನಾಟಕದಲ್ಲೇ ಕನ್ನಡದಲ್ಲೇ ಮಾತಾಡೋದು ಅವರ ಒಂದು ಎಷ್ಟು ಓದಿದ್ದಾರೆ ಅವ್ರು ಯಾಕೆ ಈ ಥರ ಆಗಿದ್ದಾರೆ ಅನ್ನೋ ಒಂದು ತಿಳ್ಕೊಳ್ಳೋ ಕುತೂಹಲ ಅಷ್ಟೇ ಅದಕ್ಕೋಸ್ಕರ ಇಂಗ್ಲೀಷಲ್ಲಿ ಮಾತಾಡಿ ಸ್ಟಾರ್ಟಿಂಗಲ್ಲಿ ಬಂದಾಗ ಇಂಗ್ಲೀಷಲ್ಲಿ ಮಾತಾಡ್ತಾರೆ ದಯವಿಟ್ಟು ಪ್ರತಿಯೊಬ್ಬರು ಈ ವಿಡಿಯೋನ ಶೇರ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಿರೋ ಉದ್ದೇಶ ಇಷ್ಟೇ ಸರ್ ಇವ್ರು ಬಂದ್ಬಿಟ್ಟು ತುಂಬ ಇಂಟೆಲಿಜೆಂಟ್ ಇದ್ದಾರೆ ತುಂಬ ಓದ್ಕೊಂಡಿದ್ದಾರೆ ಇವ್ರು ಹೇಳೋ ಪ್ರಕಾರ IPS ಆಗಿದ್ರು ಅಂತ ಹೇಳ್ತಾರೆ ಜೊತೆಗೆ ಅವ್ರಿಗೆ 180,000 ಸ್ಯಾಲ್ರಿ ಇದೆ ಅಂತಲೂ ನನಗೆ ಇನ್ಫಾರ್ಮೇಷನ್ಸ್ ಇದೆ ಇವರ ರಿಲೇಷನ್ಸ್ ಎಲ್ಲ ಇದಾರಂತೆ ಸೊ ಅವ್ರು ಎಲ್ಲಿದ್ದಾರೆ ಹೇಗೆ ಅಂತ ನನಗೆ ಇನ್ನೂ ಸರಿಯಾದ ಮಾಹಿತಿ ಸರಿಯಾಗಿ ಸಿಕ್ಕಿಲ್ಲ ಸಿಕ್ಕಿದ್ರೆ ಖಂಡಿತವಾಗ್ಲೂ ಅವ್ರ ಮನೆಗೆ ತಲುಪಿಸುವಂಥ ಪ್ರಯತ್ನ ಪಡ್ತೀವಿ ಜೊತೆಗೆ ಅವ್ರ ಮನೆಯವ್ರನ್ನ ಕೆಲವ್ರನ್ನ ಗೊತ್ತಿರೋರ್ನ ವಿಚಾರಿಸಿದಾಗ ಹೇಳ್ತಾರೆ ಅವರು ಮನೆಗೆ ಸೇರೋದಿಲ್ಲ ಮನೆಗೆ ಬರೋದಿಲ್ಲ ರೋಡ್ ರೋಡಲ್ಲೇ ಇರ್ತಾರೆ ಅಂತ ಸರ್ ಕನಿಷ್ಠ ಪಕ್ಷ ನಾನು ತಿಳಿದಿರೋ ಹಾಗೆ ಈ ಡ್ರೆಸ್ನ ತೆಗೆದು ಅವರು ಮ್ಯಾಕ್ಸಿಮಮ್ 2 ಇಯರ್ಸ್ ಆಗಿದೆ ಸರ್ 2 ವರ್ಷ ಯಾಕೆ ಅಂತ ಹೇಳಿದ್ರೆ ನೀವು ನೋಡ್ಬೋದು ಇಲ್ಲಿ ನೋಡಿ ಸರ್ ಆಫ್ ಗಮನ ನೋಡಿದ್ರೆ ಕೋಪಕ್ಕೆ ಏನೇನು ಮಾಡ್ಬೇಡಿ ಇಲ್ಲ 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 ನಿಜ ನಿಜ ಸಾರಿ ಸಾರಿ ಗೊತ್ತು 2 ವರ್ಷ ಅಂತ ನಾನೇ ಹೇಳ್ತಾ ಇದ್ದೀವಿ ಬ್ಲಾಕ್ ಮೇಲಿಂಗ್ ಆಗಿ ಹತ್ತತ್ರ 14-15 ವರ್ಷಕ್ಕೆ ಅಂತ ಅಂದ್ಬಿಟ್ಟು ಇಲ್ಲ ನಮ್ಗೆ ಕಷ್ಟ ವಿಚಾರಿಸಿ ಅಂತ ನೀವು ಇನ್ನೂ ಚೀಟಿ ಇಟ್ಟಿರೋ ನಾನು ಇಲ್ಲ ಇಲ್ಲ ಸಾರಿ ಸರ್ ಉತ್ತರ ಸ್ವಾಮಿ ಇಲ್ಲ ನಾನು ಇದೆಲ್ಲ ತೆಗೆದ್ಬಿಡೋಣ ಅಂತ ಇದ್ದೀನಿ ಸರ್ ಇವಾಗ ಹಾಗೂ ನಿಮ್ದು ಪರ್ಮಿಷನ್ ಇದ್ರೆ ತೆಗಿತೀನಿ ಓಪನ್ ಮಾಡ್ಕೋಬೋದು ದಯವಿಟ್ಟು ಹೇಳ್ತೀನಿ ಹೇಳಿ ಸರ್ ನಿಮಗೆ ಯಾವುದೇ ಕಾರಣ ಅನ್ಯಪುರ ದೇಶ ಮತ್ತು ಇನ್ನೊಂದು ಬಿಟ್ಟು ಅಂತ ನಾನು ಇಲ್ಲ ಇಲ್ಲ ಖಂಡಿತ ನಿಮ್ಮ ಮೇಲೆ ಕೋಪ ಮಾಡ್ಕೊಂಡು ನಿಮ್ಮ ಮೇಲೆ ನನಗೆ ಗೌರವ ಇದೆ ಅಲ್ಲ ನಾನು ಕೆಲವು ಹೇಳ್ಬೇಕು ಕೆಲವು ಅವ್ರವ್ರು ಅರ್ಥ ಮಾಡ್ಕೋಬೇಕು ಇಲ್ಲ ಸರ್ ನನ್ನ ಒಂದು ಅಭಿಪ್ರಾಯ ಏನಂದ್ರೆ ನಿಮ್ಮನ್ನ ಅಲ್ಲ ನಾನು ಯಾಕೆ ನಿಮ್ಗೆ ಗೆಲ್ಲಬೇಕಾಗಿದೆ ಏನಿದೆ ಅಂತಂದ್ರೆ ಅನುಭವ ಮಂಟಪ ಅನುಭವ ಮಂಟಪ ಸರ್ ಇವಾಗ ನಿಮ್ ಪರ್ಮಿಷನ್ಸ್ ಇದ್ರೆ ನಾವ್ ಇದನ್ನೆಲ್ಲ ಕ್ಲೀನ್ ಮಾಡಿ ಮಾಡಿ ತೋರ್ಸೋಣ ಇವಾಗ ಹೇಳಿದೀರಾ ಸ್ನೇಹಿತರೆ ಇವ್ರ ಹತ್ರ ತುಂಬಾ ಮಾತಾಡೋದು ತುಂಬಾ ಕಷ್ಟ ಯಾಕಂದ್ರೆ ವಯಸ್ಸಲ್ಲಿ ಚಿಕ್ಕವರು ವಯಸ್ಸಲ್ಲಿ ದೊಡ್ಡವರು ತಿಳುವಳಿಕೆ ದೊಡ್ಡವರು ನಾವೇನ್ ಮಾತಾಡಿದ್ರು ಕೂಡ ಅದಕ್ಕೆ ಅವ್ರ ಹತ್ರ ಉತ್ತರ ಇದೆ ಯಾಕಂತ ಹೇಳಿದ್ರೆ ತುಂಬಾ ವಿಚಾರವಂತರಿದ್ದಾರೆ ಇಲ್ಲಾದ್ರೆ ಅಷ್ಟು ಚೆನ್ನಾಗಿ ಮಾತಾಡೋದಕ್ಕೆ ಸಾಧ್ಯ ಇಲ್ಲ ಇವ್ರನ್ನೆಲ್ಲರೂ ಅನ್ಕೊಂಡಿರ್ಬೋದು ಹುಚ್ಚ ಮಿಂಟಲ್ಲು ಮತ್ತೊಂದು ಮಗದೊಂದು ಎಲ್ಲ ಅನ್ಕೊಂಡಿರ್ಬೋದು ನನ್ನ ಮನಸ್ಸಿಗೆ ಅನಿಸಿರೋ ಪ್ರಕಾರ ಅವರು ಪರ್ಫೆಕ್ಟ್ ಆಗಿದ್ದಾರೆ ಅವ್ರು ಯಾವುದೋ ಒಂದು ಒತ್ತಡದಲ್ಲಿ ಸಿಲುಕಿ ಅವ್ರು ಈ ರೀತಿ ಒಂದು ಪರಿಸ್ಥಿತಿಯ ಒತ್ತಡದಲ್ಲಿ ಸಿಲುಕಿ ಅವರು ತಮ್ಮ ಜೀವನವನ್ನ ಈ ರೀತಿ ಕಳೀತಿದ್ದಾರೆ ಅದು ಯಾಕೆ ಏನು ಅಂತ ನನಗೂ ಸರಿಯಾಗಿ ಗೊತ್ತಿಲ್ಲ ತುಂಬಾ ಆಳವಾಗಿ ಅವ್ರನ್ನ ಪ್ರಶ್ನೆ ಮಾಡೋದಕ್ಕೂ ನನಗೆ ಕಷ್ಟ ಆಗ್ತಾ ಇದೆ ಯಾಕಂದ್ರೆ ಅವ್ರು ಒಂದು ಮಾತು ಹೇಳಿದ್ರು ನನಗೆ ಹಿಂಸೆ ಕೊಡಬೇಡಿ ನಾನು ನಿಮ್ಮಂಗೆ ನರಮನುಷ್ಯ ಅಂತ ಅವಾಗ ನನಗೆ ಅರ್ಥ ಆಯ್ತು ಅವರಲ್ಲಿ ಇರ್ತಕ್ಕಂಥ ಭಾವನೆ ಏನು ಅವರ ಮನಸ್ಸೊಳಗೆ ಇರ್ತಕ್ಕಂಥ ನೋವೇನು ಅನ್ನೋದನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಪಟ್ಟಿದ್ದೀನಿ ಖಂಡಿತವಾಗ್ಲೂ ಅವರನ್ನ ರೆಡಿ ಮಾಡಿ ಅವರನ್ನ ಖಂಡಿತವಾಗ್ಲೂ ಕಂಪ್ಲೀಟ್ ಆಗಿ ಅವರ ಒಂದು ನೈಜ ಚಿತ್ರಣವನ್ನ ನಿಮ್ ಮುಂದೆ ತಂದು ಜೊತೆಗೆ ಅವರ ಜೀವನ ಚರಿತ್ರೆಯನ್ನು ಕೂಡ ನಿಮ್ ಮುಂದೆ ತರಕ್ಕೆ ನಾ ಇಷ್ಟಪಡ್ತೀನಿ ಈ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿ ಪ್ರತಿಯೊಬ್ಬರು ಈ ವಿಡಿಯೋನ ಶೇರ್ ಮಾಡಿ ಅತಿಯಾಗಿ
ಓದಿ ಇವತ್ತು ಯಾರು ಅಸಹಾಯಕ ಪರಿಸ್ಥಿತಿಯಲ್ಲಿ ಇದ್ದಾರೆ ಅಂದ್ರೆ ಮನೆಯಲ್ಲಿ ಚೆನ್ನಾಗಿ ನೋಡ್ಕೊಂಡ್ರು ಕೂಡ ಓದಿ ಈ ರೀತಿ ಒಂದು ಪರಿಸ್ಥಿತಿಗೆ ಬಂದಿದ್ದಾರೆ ಅಂದ್ರೆ ಅದಕ್ಕೆ ಕಾರಣ ಏನೋ ಒಂದು ಬಲವಾದ ಕಾರಣ ಇದ್ದೇ ಇರುತ್ತೆ. ಅದ್ ಏನು, ಯಾಕಾಗಿ ಆಗಿದ್ದಾರೆ, ಯಾಕೆ ಆ ತರ ಅವ್ರಿಗೆ ಪರಿಸ್ಥಿತಿ ಬಂದಿದೆ, ಯಾಕೆ ಇವರು 2-3 ವರ್ಷಗಳಿಂದ ಬಟ್ಟೆನೆ ಬಿಚ್ಚದೆ ಈ ರೀತಿ ಇದ್ದಾರೆ ನನಗೂ ಗೊತ್ತಿಲ್ಲ. ತಿಳ್ಕೊಬೇಕನ್ನೋ ಕುತೂಹಲ ಖಂಡಿತವಾಗ್ಲಿದೆ. ದಯವಿಟ್ಟು ಈ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿ, ಕಂಟಿನ್ಯೂ ಆಗಿ ಈ ವಿಡಿಯೋನ ಶೇರ್ ಮಾಡಿ. ಇನ್ನೊಬ್ಬ ವಿದ್ಯಾರ್ಥಿಗೂ ಇದೊಂದು ಪಾಠ ಆಗ್ಬೋದು, ಸ್ಫೂರ್ತಿ ಆಗ್ಬೋದು, ಅಥವಾ ಏನೋ ಒಂದು ವಿಚಾರ ತಿಳ್ಕೊಳ್ಳೋದಿರ್ಬೋದು. ಪೇಜ್ನ ಯಾರು ಲೈಕ್ ಮಾಡಿಲ್ಲ ದಯವಿಟ್ಟು ಪೇಜ್ನ ಲೈಕ್ ಮಾಡಿ, ಫಾಲೋ ಮಾಡಿ. ಖಂಡಿತವಾಗ್ಲೂ ಮುಂದೊಂದು ವಿಡಿಯೋ ಇನ್ನೊಂದು ವಿಡಿಯೋನ ಅಪ್ಲೋಡ್ ಮಾಡೇ ಮಾಡ್ತೀನಿ. ಸರ್ದು ಹೇಗಿದ್ದಾರೆ ಅವರು, ಹೇಗಾಗಿದ್ದಾರೆ, ನೆಕ್ಸ್ಟ್ ಏನು ಅವ್ರ ಉದ್ದೇಶಗಳು, ಯಾಕೆ ಈ ರೀತಿ ಆದರು ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ದಯವಿಟ್ಟು ವಿಡಿಯೋನ ಶೇರ್ ಮಾಡಿ. ಇವರನ್ನ ಸೇಫ್ ಆಗಿ ನಮ್ಮ ಒಂದು ಜನಸ್ನೇಹಿ ನಿರಾಶ್ರಿತರ ಆಶ್ರಮಕ್ಕೆ ಕರ್ಕೊಂಡು ಬಂದು ಆಶ್ರಯ ಕೊಟ್ಟಿರ್ತೀವಿ. ಜೊತೆಗೆ ಇವರ ಸಂಬಂಧಿಕಳಾಗಿರ್ಬೋದು, ಅವ್ರ ಅಕ್ಕ ತಂಗಿ ಇದರಂತೆ. ಸೊ ಅವ್ರೇನಾದ್ರೂ ಈ ವಿಡಿಯೋ ನೋಡಿದ್ರೆ ದಯವಿಟ್ಟು ನಮ್ಮ ಜನಸ್ನೇಹಿ ನಿರಾಶ್ರಿತರ ಆಶ್ರಮಕ್ಕೆ ಭೇಟಿ ಕೊಡಿ. ಅವರನ್ನ ಕರ್ಕೊಂಡು ಹೋಗ್ತೀವಿ ಅಂದ್ರೆ ಖಂಡಿತವಾಗ್ಲು ಕಳಿಸ್ಕೊಡ್ತೀವಿ. ಜೊತೆಗೆ ಅವರ ಒಂದು ಸಂಪೂರ್ಣ ಚಿಕಿತ್ಸೆ ವ್ಯಸ್ತ ಏನೇನಿದೆ ನಮ್ಮ ಕೈಲಾದಷ್ಟು ನಾವು ಮಾಡ್ತೀವಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಸರ್, ಇವಾಗ ರೆಡಿ ಮಾಡೋಣ ನಿಮ್ಮನ್ನ. ಸೂಪರ್, ಕಾಫಿ ಕುಡಿದ್ರಾ, ತಿಂಡಿ ಮಾಡಿದ್ರಾ? ಬನ್ನಿ ಸರ್, ಬನ್ನಿ ಸರ್, ಬಿಡಿ ಸರ್. ಅದು ಬ್ಯಾಗಲ್ಲಿ ಏನಿದೆ ಸರ್? ಇಲ್ಲ ಇದೆ, ಇಲ್ಲ ಇದೆ ಸರ್, ಇಲ್ಲ ಇದೆ. ಮುಟ್ಬೋದ ಬ್ಯಾಗ್ನ? ಕಾಟಾದ್ರೆ ಇಡ್ತೀರಾ? ಸೂಪರ್ ಸರ್, ಇಟ್ಟು ಬನ್ನಿ ಸರ್, ಪ್ಲೀಸ್ ಸರ್. ಡ್ರೆಸ್ ಎಲ್ಲ ನೀವೇ ತೆಗಿತೀರಾ, ನಾನು ತೆಗಿಬೇಕಾ ಸರ್? ನೈಟು ಸರ್, ಇಟ್ಕೋತೀನಿ. ಬನ್ನಿ ಬನ್ನಿ ಸರ್, ಬರ್ತಾರೆ, ಬಸ್ ಮುಟ್ಟಂಗಿಲ್ಲ. ಸರ್ ಇಲ್ಲಿ ಬನ್ನಿ ಸರ್, ಇಲ್ಲಿ ಬನ್ನಿ ಸರ್, ಪ್ಲೀಸ್ ಸರಿ. ಅಯ್ಯೋ, ಇಡೀ ಆಶ್ರಮ ಗೊತ್ತಿರಂಗೆ ಹೋಯ್ತವ್ರೆ. ಗೊತ್ತವ್ರಿ ಎಲ್ಲ ಎಲ್ಲ ಗೊತ್ತು. ಎಲ್ಲೋಗ್ತವ್ರೆ? ಬೆಡ್ ಅವರೇ ಸೆಲೆಕ್ಷನ್ ಮಾಡ್ತಾರ ಸರ್? ಇದೇ ಬೆಡ್ ಸಾಕಾ? ಹಾ, ಬನ್ನಿ ಸರ್. ನಾಗೇಶಣ್ಣ ಎಲ್ಲ ತಗೊಂಡ್ ಬನ್ನಿ, ಬನ್ನಿ ಬನ್ನಿ, ಅಲ್ಲೇ ಬಿಟ್ಟು ಬನ್ನಿ ಬನ್ನಿ ಬನ್ನಿ, ಸಾಕು ಬನ್ನಿ. ಸರ್ ಬನ್ನಿ, ಆಮೇಲೆ ನೋಡೋಣ. ಬನ್ನಿ ಸರ್, ಪ್ಲೀಸ್.
ಟ್ಯಾಲೆಂಟ್ ಇದಾರೆ ನೋಡೋರು. ಬನ್ನಿ ಸರ್, ಅಲ್ಲೇ ಇರಲಿ. ಏನೇನು ಕವರ್ ಅದು? ಸ್ನೇಹಿತರೆ, ದಯವಿಟ್ಟು ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ. ತುಂಬ ವಿಚಾರಗಳಿದೆ, ತಿಳಿಸಲೇಬೇಕು ನಾನು ನಿಮಗೆ. ಅವ್ರು ಹೇಳಿದ ಕಡೆ ನಾವು ಹೋಗ್ಬೇಕು, ನೀವ್ ಹೇಳಿದ ಕಡೆ ಅವ್ರಾಗ ಬರ್ತಾರೆ. ಚಾಕು ತಾಪನೆ ಒಂಚೂರು ಸರ್, ಪ್ಲೀಸ್ ಒನ್ ಸೆಕೆಂಡ್ ಸರ್.